ಅನಿವಾರ್ಯವಾಗಿ ನಿಮಗೆ ಟಿಕೆಟ್ ಮಿಸ್ ಆಗಿದೆ. ನಮ್ಮ ಎಂ ಪಿ ಅನ್ನೋ ಥರ ಆ ಫೀಲಿಂಗ್ ಬರಬೇಕಲ್ಲ, ಅದು ಅಭಿಪ್ರಾಯ, ಅದು ಜನಗಳಿಂದ ಬಂದಿದೆ. ಸರ್, ಈಗ ಮುದ್ದನಮೇಗೌಡರಿಗೆ ಟಿಕೆಟ್ ಅನೌನ್ಸ್ ಆಗಿದೆ, ಫೀಲ್ಡ್ಗಿಳಿದು ಮುದ್ದನಮೇಗೌಡರ ಪರವಾಗಿ ಮತಯಾಚನೆ ಮಾಡುವಂಥ ಕೆಲಸ ಮಾಡಿದ್ದೀವಿ. ನನಗೆ ಹಲವಾರು ಕನಸುಗಳಿತ್ತು, ಇಡೀ ದೇಶಕ್ಕೆ ತುಮಕೂರು ಲೋಕಸಭಾ ನಂಬರ್ ಒನ್ ಸ್ಥಾನಕ್ಕೆ ಹೋಗಬೇಕು ಅಂತ. ಅದನ್ನು ಸಾಕಾರ ನಾನು ಈಗ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಮುಖಾಂತರ ನೋಡಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಲಪ್ಪ ಅವರಿಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಪಕ್ಷದ ಒಳಗಲ್ಲೇ ಕಾಣದ ಕೈಗಳು ಕೆಲಸ ಮಾಡಿದ್ವು ಅಂತ ಕೇಳ್ಬರ್ತಾ ಇದ್ದೀವಿ. ಕಾಲಾಯ ತಸ್ಮೈ ನಮಗೆ, ಟೈಮ್ ಬರುತ್ತೆ, ಕಾಲನೇ ಅದನ್ನು ಉತ್ತರ ಕೊಡುತ್ತೆ. ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಬಂಡಾಯ ಹೇಳುವಂಥದ್ದು ಹಾಲಪ್ಪ ಅವರಿಂದ ಏನಾದರೂ ಪಕ್ಷ ನಿಷ್ಠೆಯಿಂದ ಇಲ್ಲೇ ಉಳ್ಕೊಂಡಿದ್ದೀನಿ. ಈಗ ಈಗಲೂ ಅಷ್ಟೇ, ಈಗ ಅಧಿಕೃತ ಅಭ್ಯರ್ಥಿ ಪರವಾಗೇ ಇರ್ತೀನಿ, ಎರಡನೇ ಡಬಲ್ ಗೇಮ್ ಇಲ್ಲ. ಎಸ್, ತುಮಕೂರು ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಏನೀಗಾಗಲೇ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದ್ದಾರೆ, ಅಭ್ಯರ್ಥಿಗಳೆಲ್ಲರೂ ಕೂಡ ಏನು ಅಸಮಾಧಾನಿತರು ಯಾರಿದ್ದಾರೆ, ಪಕ್ಷದಲ್ಲಿ ಮುಖಂಡರು ಯಾರಿದ್ದಾರೆ, ಅವರೆಲ್ಲರನ್ನೂ ಕೂಡ ಸಮಾಧಾನ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಪಕ್ಷದಲ್ಲೇ ಇದ್ದುಕೊಂಡು ತಮಗೆ ಟಿಕೆಟ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದುಕೊಂಡು ಸಾಕಷ್ಟು ರೀತಿಯಾಗಿ ಜನರ ಜೊತೆ ಬೆರೆಯುವಂಥ ಕೆಲಸ ಮಾಡಿದರು, ಪಕ್ಷಕ್ಕೋಸ್ಕರ ಸಾವಿರಾರು ವರ್ಷಗಳ ಕಾಲ ದುಡಿದ್ರು. ಅವರು ತಮಗೆ ಆಗುತ್ತೆ ಟಿಕೆಟು, ಪಕ್ಷದಲ್ಲಿ ಅಷ್ಟೊಂದು ಪ್ರಬಲವಾದ ಅಭ್ಯರ್ಥಿಗಳಿಲ್ಲ, ನಾನು ಒಬ್ಬ ಪ್ರಬಲವಾದ ಅಭ್ಯರ್ಥಿನಿ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದಂಥವರು ಸಾಕಷ್ಟು ಜನ ಇದ್ದರು. ಆ ಪೈಕಿ ಕಾಂಗ್ರೆಸ್ನ ಮುರಳೀಧರ್ ಹಾಲಪ್ಪ ಅವರು ಕೂಡ ಒಬ್ಬರಾಗಿದ್ದರು. ಅವರು ಸಾಕಷ್ಟು ರೀತಿಯಾಗಿ ಏನು ಟಿಕೆಟ್ ಅನೌನ್ಸ್ ಆಗೋಕ್ಕೂ ಮುಂಚೆಯೇ ಅಥವಾ ಚುನಾವಣಾ ದಿನಾಂಕ ಅನೌನ್ಸ್ ಆಗೋದಕ್ಕೂ ಮುಂಚೆಯೇ ಅವರು ಸಾಕಷ್ಟು ರೀತಿಯ ಕೆಲಸಗಳನ್ನು ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಕೊನೆ ಅವಧಿಯಲ್ಲಿ ಟಿಕೆಟ್ಗೋಸ್ಕರವಾಗಿ ಪಕ್ಷದಿಂದ ಪಕ್ಷದ ಬಿಟ್ಟು ಹೋದಂತಹ ಮುದ್ದನಮೇಗೌಡರಿಗೆ ಹೈಕಮಾಂಡ್ ಮತ್ತೆ ಟಿಕೆಟನ್ನು ಕೊಟ್ಟು ಎಲ್ಲ ಒಂದು ಕಡೆ ಟಿಕೆಟ್ ಮಿಸ್ ಆಗಿದೆ ಅನ್ನುವಂಥದ್ದು ಮಾತುಗಳು ಮುರಳೀಧರ್ ಹಾಲಪ್ಪ ಅವರ ಏನು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಹಾಲಪ್ಪ ಅವರಿಗೆ ನಿಜವಾಗ್ಲೂ ಟಿಕೆಟ್ ಮಿಸ್ ಆಗಿದೆ ಏನಕ್ಕೆ? ಹಾಲಪ್ಪ ಅವರು ಕೆಲಸ ಮಾಡಲಿಲ್ವಾ? ಹಾಲಪ್ಪ ಅವರ ಸಮುದಾಯದ ಮುಖಂಡರು ಏನಾದರೂ ಕೈ ಬಿಟ್ರ? ಹಾಲಪ್ಪ ಅವರ ಮುಂದಿನ ನಡೆ ಆದರೂ ಏನು? ಈ ಎಲ್ಲ ಕುರಿತಂತೆ ಸ್ವತಃ ಮುರಳೀಧರ್ ಹಾಲಪ್ಪ ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಅವರ ಮುಂದಿನ ನಡೆ ಏನು ಅವ್ರ ಬಾಯಿಂದನೇ ಕೇಳೋಣ. ಸರ್, ನಮಸ್ತೆ. ಸರ್, ಅನಿವಾರ್ಯವಾಗಿ ನಿಮಗೆ ಟಿಕೆಟ್ ಮಿಸ್ ಆಗಿದೆ, ನೀವು ನಿರೀಕ್ಷೆಯಲ್ಲಿದ್ದಿರಿ ಕಾಂಗ್ರೆಸ್ನಲ್ಲಿ, ನಿಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಯಾರು ಪ್ರಬಲ ಅಭ್ಯರ್ಥಿಗಳು ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ಟಿಕೆಟ್ ಫೈನಲ್ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಕೊನೆ ಗಳಿಗೆಯಲ್ಲಿ ಟಿಕೆಟ್ ಮಿಸ್ ಆಯಿತು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ತಾವು ಹೇಳಿದಿರಿ ಪ್ರಬಲ ಅಂತೇಳಿ, ಪ್ರಬಲ ಅನ್ನೋದಕ್ಕಿಂತ ಸಮರ್ಥ, ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಅರ್ಹತೆ ಇರತಕ್ಕಂಥ ಪಾರ್ಲಿಮೆಂಟಿಗೆ ಒಬ್ಬ ಜನಪ್ರತಿನಿಧಿಯಾಗಿ, ಅದರಲ್ಲೂ ತುಮಕೂರಿನಿಂದ ಎಂಥ ನಮ್ಮ ಎಂ ಪಿ ಅನ್ನೋ ಥರ ಆ ಫೀಲಿಂಗ್ ಬರಬೇಕಲ್ಲ, ಅದು ಅಭಿಪ್ರಾಯ, ಅದು ಜನಗಳಿಂದ ಬಂದಿತ್ತದು. ತಳಹಂತದಿಂದ ಸಾಮಾನ್ಯ ಜನರು, ವಿದ್ಯಾರ್ಥಿಗಳು, ಅದರಲ್ಲೂ ರೈತಾಪಿ ವರ್ಗದವರು, ಏ ನಮ್ಮ ಅಭ್ಯರ್ಥಿ ನಮ್ಮ ಹಾಲಪ್ಪ ಅನ್ನೋ ಆ ಮಾತು ಬಂದಿತ್ತಲ್ಲ, ಇಡೀ ರಾಜ್ಯದಲ್ಲಿ ಯಾವುದೇ ಲೋಕಸಭಾ ಕ್ಷೇತ್ರದಲ್ಲಿ ಈ ವಾಯ್ಸ್ ಬಂದಿರಲಿಲ್ಲ, ಅದು ತುಮಕೂರಿನಲ್ಲಿ ಬಂದಿತ್ತು. ಹಲವಾರು ಕಾರಣಗಳಿಂದ ಸಿಗಲಿಲ್ಲ. ಈಗ ಇನ್ನೊಬ್ಬರಿಗೆ ಪಕ್ಷ ಘೋಷಣೆ ಮಾಡಿದೆ, ಅಲ್ಲಿ ಕೆಲಸಗಳೀಗ ನಡೀತಾ ಇದ್ದಾವೆ ಅದನ್ನು. ಸರ್, ಈಗ ಮುದ್ದನಮೇಗೌಡರಿಗೆ ಟಿಕೆಟ್ ಅನೌನ್ಸ್ ಆಗಿದೆ, ನೀವು ಯಾವ ರೀತಿಯಾಗಿ ಬೆಂಬಲ ಕೊಡ್ತೀರಿ, ನೈತಿಕವಾಗಿ ಬೆಂಬಲ ಕೊಡ್ತೀರಾ, ಅಥವಾ ಸ್ವತಃ ನೀವೇ ಫೀಲ್ಡ್ಗಿಳಿದು ಮುದ್ದನಮೇಗೌಡರ ಪರವಾಗಿ ಮತಯಾಚನೆ ಮಾಡುವಂಥ ಕೆಲಸ ಮಾಡ್ತೀರಿ? ನನಗೆ ಹಲವಾರು ಕನಸುಗಳಿತ್ತು. ತುಮಕೂರು ಲೋಕಸಭಾ ಕ್ಷೇತ್ರ ಅಂದರೆ ಇನ್ನೊಂದು 5 ವರ್ಷದಲ್ಲಿ ಯಾವ ಥರ ಪರಿವರ್ತನೆ ಮಾಡಬೇಕು ಅಂತ ಇತ್ತು. ಇಲ್ಲಿ ಯಾವ್ಯಾವ ಯೋಜನೆಗಳು ನಾವು ಅನುಷ್ಠಾನಗೊಳಿಸ್ಬೇಕು, ಯಾವ್ಯಾವ ಕಾರ್ಯಕ್ರಮಗಳನ್ನ ಕೇಂದ್ರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ತುಮಕೂರು ಲೋಕಸಭಾ ವ್ಯಾಪ್ತಿನಲ್ಲಿ ತಂದರೆ ನಮ್ಮ ಮಾದರಿ ಕ್ಷೇತ್ರ ಆಗುತ್ತೆ, ಇಡೀ ದೇಶಕ್ಕೆ ತುಮಕೂರು ಲೋಕಸಭಾ ನಂಬರ್ ಒನ್ ಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಆಸೆಗಳು, ಕನಸುಗಳಿತ್ತು. ಅದನ್ನು ಸಾಕಾರ ನಾನು ಈಗ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಮುಖಾಂತರ ನೋಡಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಅದಕ್ಕೆ ಏನೇನು ಬೇಕೋ, ಅದಕ್ಕೆ ಈಗ ಮೀಟಿಂಗ್ಸ್ಗಳಿರ್ಬೋದು, ಸಭೆಗಳಿರ್ಬೋದು, ಭೇಟಿಗಳಿರ್ಬೋದು, ಇವಾಗಲೇ ಶುರು ಮಾಡ್ಕೊಂಡಿದ್ದೀವಿ ಅದನ್ನು. ಹಾಲಪ್ಪ ಅವರಿಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಪಕ್ಷದ ಒಳಗಲ್ಲೇ ಏನು ಕುತಂತ್ರ ಮಾಡಿದ್ವು, ಕಾಣದ ಕೈಗಳು ಕೆಲಸ ಮಾಡಿದ್ವು ಅಂತ ಕೇಳ್ಬರ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಕಾಲಾಯ ತಸ್ಮೈ ನಮಃ, ಟೈಮ್ ಬರುತ್ತೆ, ಕಾಲನೇ ಅದನ್ನು ಉತ್ತರ ಕೊಡುತ್ತೆ ಅದಕ್ಕೆ. ಮತ್ತು ಕೆ ಎನ್ ರಾಜಣ್ಣ ಅವರು ಕೂಡ ಒಂದು ಛೇಡಿಸ್ತಾರೆ, ಯಾರು ಹಾಲಪ್ಪ ಅವರು ಅನ್ನುವಂಥ ಮಾತು ಹೇಳ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ಹಿರೀಕರು, ತೀರ್ಥರೂಪ್ ಸಮಾನರು,
ಅವರು ಯಾವ ಸಂದರ್ಭದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಗೊತ್ತಿಲ್ಲ. ತುಂಬ ಸರಿ ಭೇಟಿ ಆಗಿದ್ದೀವಿ ಅದಕ್ಕೆ ಮುಂಚೆ. ಅದಾದ ನಂತರ ಮಧುಗಿರಿ ಕ್ಷೇತ್ರದಲ್ಲಿ ಆತ್ಮ ಸಾಕ್ಷಿಗೆ ಪೂರಕವಾಗಿ ಕೆಲಸ ಮಾಡಿದ್ದೀನಿ. ನನ್ನಲ್ಲಿ ಇನ್ನೊಬ್ಬರದು ಸರ್ಟಿಫಿಕೇಟ್ ಬೇಕಾಗಿಲ್ಲ, ಯಾಕಂದರೆ ತಂದೆ ತಾಯಿ, ನಮ್ಮ ಸಂಪ್ರದಾಯಗಳು, ಕುಟುಂಬದ ಸಂಸ್ಕಾರ, ಅದಕ್ಕೆ ಬದ್ಧವಾಗಿದ್ದೀನಿ ನಾನು. ಎರಡನೇ ಡಬಲ್ ಗೇಮ್ ಇಲ್ಲ, ಅದಕ್ಕೆ ನಾನು ನಿಚ್ಚಳವಾಗಿದ್ದೀನಿ. ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಬಂಡಾಯ ಹೇಳುವಂಥದ್ದು ಅಥವಾ ಪಕ್ಷ ಬಿಡುವಂಥ ನಿರ್ಧಾರ ಹಲಪ ಅವರಿಂದ ಏನಾದರೂ ಆಗುತ್ತೆ? ಹಲವಾರು ಯೋಚನೆಗಳನ್ನ, ಹಲವಾರು ಸಲಹೆಗಳನ್ನ ನನಗೂ ಕೊಟ್ಟಿಯ ನನ್ನ ಹಿತೈಷಿಗಳು, ನನ್ನ ಬಂಧುಗಳು, ಸ್ನೇಹಿತರುಗಳು. ಅದ್ಯಾವುದಕ್ಕೂ ನಾನು ಕಿವಿಗೊಡದಲ್ಲೇ. ಒಂದೇ ಒಂದು ಪಕ್ಷ, ಎರಡನೇದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಕೆ ಎನ್ ರಾಜನ್ ಅವರು, ಅವ್ರದ ಯಾವ ಮಾರ್ಗದರ್ಶನ ಮಾಡ್ತಾರೆ ಅದೇ ಮಾರ್ಗದಲ್ಲೇ ನಡಿಬೇಕು ಅಂತೇಳಿ ಒಂದು ನಿರ್ಧಾರ. ಟಿಕೆಟ್ ಮಿಸ್ ಆಗದ ಕೂಡಲೇ ಹಾಲಪ್ಪ ಅವ್ರನ್ನ ಸುರ್ಜೇವಾಲ ಅವರು ಕರೆಸ್ಕೊಳ್ತಾರೆ, ಭೇಟಿ ಮಾಡಿಸ್ತಾರೆ, ಮತ್ತು ಸಾಕಷ್ಟು ರೀತಿಯಾಗಿ ಏನೋ ಒಂದು ಸಂಧಾನ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಯಾವ ಥರ ನಿಮಗೆ ಒಂದು ಸಹಾಯ ಮಾಡ್ತೀನಿ ಅಂತನೋ ಅಥವಾ ಪಕ್ಷದಲ್ಲಿ ಮುಂದೆ ದೊಡ್ಡ ಜವಾಬ್ದಾರಿ ಕೊಡ್ತೀನಿ ಅಂತನೋ ಯಾವ ಥರ ನಿಮಗೆ ಹೇಳಿ ಸಮಾಧಾನ ಮಾಡಿದ್ರು ಸರ್? ನೀವು ಇದನ್ನು ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನೇ ಕೇಳಬೇಕು, ಅವರೇ ಉಸ್ತುವಾರಿಗಳಲ್ವಾ ತುಮಕೂರು ಜಿಲ್ಲೆಗೆ. ಈ ಪ್ರಶ್ನೆನ ಅವ್ರನ್ನೇ ಕೇಳಬೇಕು, ಏನಾದರೂ ಕೊಟ್ಟಿದ್ದೀರಾ ಭರವಸೆಗಳು ಮುಂದಕ್ಕೆ ಅಂತೇಳಿ. ಸೂಕ್ತ ಉತ್ತರ ಅವರೇ ಕೊಡ್ಬೋದು. ಆದರೆ ಸ್ವತಃ ನೀವೇ ಸುರ್ಜೇವಾಲ ಅವ್ರನ್ನ ಭೇಟಿ ಮಾಡಿ? ಕೆ ಸಿ ವೇಣುಗೋಪಾಲ್ ಅವರು ಫೋನ್ ಕರೆ ಮಾಡಿದಾಗ ನಾನು ಅಷ್ಟು ಸರಿಯಾಗಿ ಅವ್ರಿಗೆ ಸ್ಪಂದಿಸಲಿಲ್ಲ ಅದನ್ನು. ಅದಾದ ನಂತರ ಸುರ್ಜೇವಾಲ ಅವರು ಮಾತಾಡಿ, ಇಲ್ಲ ನಾನು ಡೆಲ್ಲಿಗೆ ಬರಲ್ಲ ಅಂತ ಹೇಳಿದೆ. ಆಮೇಲೆ ಇಲ್ಲ ನಾನು ಬೆಂಗಳೂರಿಗೆ ಬಂದುಬಿಡ್ತೀನಿ, ಬಂದುಬಿಡಿ ಇಲ್ಲೇ ಭೇಟಿ ಮಾಡಿ ಆಮೇಲೆ ಡೆಲ್ಲಿನಲ್ಲಿ ಅಂತೇಳಿ, ಇಲ್ಲೇ ನಾನು ಬೆಂಗಳೂರಲ್ಲೇ ಭೇಟಿ ಮಾಡಿ ಆಮೇಲೆ ಡೆಲ್ಲಿನಲ್ಲಿ ಹೇಳಿದರು ಅವರು. ನಾನು ಎರಡು ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ನನಗೆ ಅವ್ರ ಕಡೆಯಿಂದ. ಸರ್ವೆ ರಿಪೋರ್ಟು KPCC ಮಾಡಿದ್ದಾರೆ, ACCದವ್ರು ಮಾಡಿದ್ದಾರೆ, ಎರಡು ಕಡೆಯಿಂದಲೂ ಮುರಳೀಧರ ಹಾಲಪ್ಪ ನಂಬರ್ ಒನ್ ಸ್ಥಾನದಲ್ಲಿತ್ತು. ಪ್ರತಿಯೊಬ್ಬರೂ ಸರ್ಕಾರ ಆಯಾ IGPಗಳು ಪೊಲೀಸ್ ಕಡೆಯಿಂದ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಳ್ತಾರೆ. ಇಂಟೆಲಿಜೆನ್ಸ್ ರಿಪೋರ್ಟಲ್ಲೂ ಮುರಳೀಧರ ಹಾಲಪ್ಪ ನಂಬರ್ ಒನ್ ಸ್ಥಾನದಲ್ಲಿದೆ. ಇಲ್ಲಿ ಬರತಕ್ಕಂಥ 8 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಎಲ್ಲ ಅಧ್ಯಕ್ಷರುಗಳು, ಮುಖಂಡರುಗಳು, ಕಾರ್ಯಕರ್ತರುಗಳು, MLAಗಳು ಅಥವಾ ಈಗ ಕಂಟೆಸ್ಟ್ ಮಾಡಿರೋ ಪರಾಜಿತ ಎಲ್ಲರೂ ನನ್ನ ಹೆಸರು ಹೇಳಿದ ಮೇಲೆ ಇನ್ನೊಬ್ಬರು ಹೆಸರನ್ನ ಪ್ರಸ್ತಾಪ ಆದಾಗ ಎಂಥವ್ರಿಗೆ ಆಗಲಿ ನೋವಿರುತ್ತಲ್ವ. 6 ವರ್ಷಗಳಿಂದ ಶ್ರಮ ಹಾಕಿದ್ದೀನಿ. ತಾಳಾಂತ್ಯದಲ್ಲಿ ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥ 1367 ಹಳ್ಳಿಗಳನ್ನೂ ಸಹಿತ ಭೇಟಿ ಕೊಟ್ಟಿದ್ದೀನಿ. ಒಂದು ದೇವಸ್ಥಾನಗಳು ಬಿಟ್ಟಿಲ್ಲ. ಯಾರದೇ ಕಷ್ಟಕ್ಕೆ ನಾನು ಸ್ಪಂದಿಸಿದ್ದೀನಿ. ಇಷ್ಟೊಂದು ಇದ್ದಾಗ ತಳಹಂತ ಗ್ರಾಸ್ ರೂಟಲ್ಲಿ ನನಗೆ ಸಂಪರ್ಕ ಇದ್ದಾಗ ನೋವಾಗೇ ಆಗುತ್ತೆ. ನನಗೂ ಕುಟುಂಬ ಇದೆ, ನಾನು ಈ ಜನಗಳ ಜೊತೆ ಬೆಳೆದು ಬಂದಿರೋನು. ಅವಾಗ ನನಗೂ ಹಲವಾರು ಮಂದಿ ಬೇರೆ ಬೇರೆ ಥರದ್ದು ಹಿತವಚನ ಕೊಟ್ಟರು, ಮಾರ್ಗದರ್ಶನ ಕೊಟ್ಟರು. ಯಾವುದಕ್ಕೂ ನಾನು ಬಗ್ಗದಲ್ಲೇ ಪಕ್ಷ ನಿಷ್ಠೆಯಿಂದ ಇಲ್ಲೇ ಉಳ್ಕೊಂಡಿದ್ದೀನಿ. ಈಗಲೂ ಅಷ್ಟೇ, ಈಗ ಅಧಿಕೃತ ಅಭ್ಯರ್ಥಿ ಪರವಾಗೇ ಇರ್ತೀನಿ. ಒಟ್ಟಾರೆಯಾಗಿ ಬೇಷರತ್ತಾಗಿ ನಾನು ಅಧಿಕೃತ ಅಭ್ಯರ್ಥಿಗೆ ನಾನು ಬೆಂಬಲ ಕೊಡ್ತೀನಿ ಅಂತಕ್ಕಂಥ ನಿಮ್ಮ ಮಾತು. ಹೌದು ಹೌದು, ನಿಜವಾಗ್ಲೂ ಹೌದು, ಪ್ರಾಮಾಣಿಕವಾಗಿ. ಓಕೆ, ಮತ್ತೆ ಮುಂದುವರೆದಂತೆ ಮುರಳೀಧರ್ ಹಾಲಪ್ಪ ಅವ್ರಿಗೆ ಮುಂದಿನ ದಿನಗಳಲ್ಲಿ ಟಿಕೆಟ್ ಬೇಕು ಅಂತಂದರೆ ಪಕ್ಷದಲ್ಲೇ ಇದ್ಕೊಂಡು ಕೆಲಸ ಮಾಡುವಂಥದ್ದು ಅಥವಾ ಮುಂದಿನ ದಿನಗಳಲ್ಲಿ ಟಿಕೆಟ್ ಮಿಸ್ ಆಗೋ ಸಾಧ್ಯತೆಗಳು ಅಥವಾ ಸಮುದಾಯದ ಮುಖಂಡರು ಏನಾದರೂ ಕೆಲಸ ಮಾಡಲಿಲ್ವಾ ಈ ಥರದ್ದು ಏನಾದರೂ ಯೋಚನೆಗಳು ಬಂತಂದ ಅವಾಗ ಏನು ಮಾಡ್ತೀರಿ ಸರ್? ಇಲ್ಲ, ಸಮುದಾಯ ಅವರ ಆ ಪ್ರೀತಿಗೆ, ಆ ವಿಶ್ವಾಸಕ್ಕೆ, ಯಾಕಂದ್ರೆ ನಾನು ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಅಧ್ಯಕ್ಷನಾಗಿ 8 ವರ್ಷ ಕೆಲಸ ಮಾಡಿರೋದ್ರಿಂದ ಅದಿದ್ದೇ ಇರುತ್ತೆ ಅವರಿಗೆ. ನಮ್ಮ ಹುಡುಗ ನಮ್ಮ ಹಾಲಪ್ಪಗೆ ಹಿಂಗೆ ಅನ್ಯಾಯ ಆಯಿತು ಅಂತೇಳಿ ಹಲವಾರು ಸಭೆಗಳು ಅವರೂ ಮಾಡಿದ್ದಾರೆ, ಮೀಟಿಂಗ್ಸ್ಗೂ ಮಾಡಿದ್ದಾರೆ, ಪತ್ರಿಕಾಗೋಷ್ಠಿಗಳು ಮಾಡಿದ್ದಾರೆ. ನಾನು ಹೇಳಿದ್ದೀನಿ ಇದೆಲ್ಲ ಮಾಡೋದು ಅದು ನನಗೆ ಒಳ್ಳೆಯದಾಗೋದಿಲ್ಲ, ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅದು ಇದ್ರ ಮಾಡೋದ್ರಿಂದ. ಯಾಕಂದರೆ ಏನು 24-25 ಲಕ್ಷ ಜನಸಂಖ್ಯೆ ಇಟ್ಕೊಂಡು ನಾವು ಈ ಥರ ಮಾಡಿದರೆ ನನಗೆ ಮುಂದಕ್ಕೆ ಅನಾನುಕೂಲ ಆಗ್ತವೆ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅದನ್ನು. ಸರ್, ಮುದ್ದನ್ಮೇಗೌಡರು ಭೇಟಿ ಮಾಡಿದರು, ಯಾವ ಥರ ನಿಮ್ಮನ್ನು ಸಮಾಧಾನ ಪಡಿಸುವಂಥ ಪ್ರಯತ್ನ ಮಾಡಿದರು ಸರ್?
ಅವ್ರೇನು ಸಮಾಧಾನ ಪಡಿಸ್ಬೇಕು, ನಾನು ಅವ್ರಿಗೆ ಸಮಾಧಾನ ಪಡಿಸ್ಬೇಕು. ನೀವೀಗ ಪಕ್ಷಕ್ಕೆ ಎಂಟ್ರಿಗೆ ಆಗಿದ್ದೀರಾ, ಈಗ ಮೂರನೇ ಬಾರಿ ನೀವು ಸಮಾಧಾನ ಚಿತ್ತವಾಗಿರ್ರಿ, ನಿಮ್ಗಳ ಜೊತೆ ನಾವೆಲ್ಲ ಇರ್ತೀವಿ, ನಾನು ಅವ್ರಿಗೆ ಆತ್ಮವಿಶ್ವಾಸ ತುಂಬಿಸೋವಂಥ ಕೆಲಸ ನಾನು ಮಾಡಿದ್ದೀನಿ. ಹೌದು. ಸೊ ಒಟ್ಟಾರೆಯಾಗಿ ನಾನು ವ್ಯಕ್ತಿ ನೋಡೋದಿಲ್ಲ, ನನಗೆ ಕೆಲಸ ಮಾಡಿದ್ದೀನಿ, ಕೆಲಸ ಆತ್ಮತೃಪ್ತಿ ಇದೆ, ಪಕ್ಷಕ್ಕೋಸ್ಕರ ನಾನು ದುಡ್ದಿರೋದೇ ಹೊರತಾಗಿ ಬೇರೆ ಇನ್ಯಾವ ಕಾರಣಕ್ಕೋಸ್ಕರ ಅಲ್ಲ, ಪಕ್ಷ ಮುಂದೆ ಒಂದು ದಿನ ನನಗೊಂದು ಒಳ್ಳೆಯ ಅವಕಾಶ ಕೊಡುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಯಾರೂ ಕೈ ಬಿಡೋದಿಲ್ಲ, ನಾನು ನಂಬಿರೋದು ನನ್ನ ಕೈ ಬಿಡೋದಿಲ್ಲ ಅನ್ನುವಂಥದ್ದು ಮುರಳೀಧರ ಹಾಲಪ್ಪ ಅವರ ಒಂದು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.